ಆ ದೇವ್ರು ಬಂದು ಹೇಳಿದ್ರು, ನಾನು ಈ ಹುಡುಕಾಟನ ನಿಲ್ಲಿಸಲ್ಲ, ನನ್ನ ಪ್ರೀತಿ ನಿಜ ಆಗಿದ್ರೆ ನೀ ನನಗೆ ಸಿಕ್ಕೇ ಸಿಗ್ತೀಯ. ಹಲೋ. ಹಾಯ್ ಜೀವನ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಖುಷಿ. ಏನ್ ಮಾಡ್ತಾ ಇದ್ದೀರಾ? ಈಗಷ್ಟೇ ಇದ್ದೆ. ನೀನೇನ್ ಮಾಡ್ತಿದ್ಯಾ? ನಾನಾ? ಇವಾಗ ತಾನೇ ಆಫೀಸಿಗೆ ರೆಡಿ ಆಗ್ತಾ ಇದ್ದೀನಿ, ಟಿಫನ್ ಬಾಕ್ಸ್ ರೆಡಿ ಮಾಡ್ಕೋತಾ ಇದ್ದೀನಿ. ಆಫೀಸ್ಗೆ ಎಷ್ಟಾಯ್ತು ಟೈಮು? ಓ, 8:30. ನಿನ್ನ ಫ್ರೆಂಡ್ ಊರಿಂದ ಬಂದ್ಲ? ಅಯ್ಯೋ, ಇನ್ನೂ ಇಲ್ಲ. ಮೇಬಿ ಇನ್ನೊಂದು 2-3 ಡೇಸ್ ಅಲ್ಲಿ ಬರ್ಬೋದು ಅಂತ ಅನ್ಸುತ್ತೆ. ಅವ್ರ ತಾಯಿಗೆ ಬೇರೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ಲು, ಇವಳೇ ನೋಡ್ಕೋತಾ ಇದ್ದಾಳೆ. ನನಗಂತೂ ಅವಳು ಇಲ್ಲದೆ ತುಂಬಾನೇ ಬೋರ್ ಆಗ್ತಾ ಇದೆ. ಇಡೀ ಮನೆಯಲ್ಲಿ ನಾನು ಒಬ್ಳೇ ಇದ್ದೀನಿ ಗೊತ್ತಾ? ಸಿಕ್ಕಾಬಟ್ಟೆ ಬೋರಿಂಗ್. ಸ್ಮೋಕ್ ಮಾಡ್ತಾ ಇದ್ದೀರಾ? ಎಷ್ಟು ಗಂಟೆಗೆ ಇವತ್ತು ಆಫೀಸ್? 10 ಗಂಟೆಗೆ ಹೊರಡ್ಬೇಕೀಗ. ಸರಿ ಜೀವನ್. ನನಗೂ ಆಫೀಸಿಗೆ ಲೇಟ್ ಆಗ್ತಾ ಇದೆ, ನಾನು ಬಂದಿದ ತಕ್ಷಣ ಕಾಲ್ ಮಾಡ್ತೀನಿ. ಲವ್ ಯು. ಲವ್ ಯು ಟೂ. ಹಲೋ. ಹಲೋ, ಹೇಳೆ ಖುಷಿ, ಏನ್ ಮಾಡ್ತಿದ್ಯಾ? ಇವಾಗ ಆಫೀಸ್ ಕೊಟ್ಟಿದ್ದೀನಿ ಕಣೆ. ಹೌದಾ? ಹಾ. ಯಾಕೆ ಡಲ್ ಆಗಿದ್ಯಾ? ಏನಿಲ್ಲ ಕಣೆ. ಯಾಕೆ, ಏನಾಯ್ತು ಹೇಳು. ನಿನ್ನ ಹತ್ರ ಏನು ಹೇಳ್ಬೇಕು ಹೇಳೆ. ಅದೇ ಲಾಸ್ಟ್ ಟೈಮ್ ಜೀವನ್ ಬಗ್ಗೆ ಹೇಳಿದ್ದೆ ಅಲ್ವಾ? ಅವನ್ ನೋಡಿದ್ರೆ ಮಂಗಳೂರು, ನೀನ್ ನೋಡಿದ್ರೆ ಬೆಂಗಳೂರು. ಮುಖ ನೋಡದೆ ಲವ್ ಮಾಡ್ತಿದ್ಯಾ? ಹುಷಾರು ಕಣೆ. ನಾನೇನ್ ಚಿಕ್ಕ ಮಗುನಾ? ನನಗೇನು ಆಗಲ್ಲ, ನೀನು ಆರಾಮಾಗಿರು. ಹ್ಮ್, ಸರಿ. ನಾನು ಇನ್ನೊಂದು 1 ಅವರ್ ಅಲ್ಲಿ ಹೊರಡ್ತೀನಿ, ಮನೆ ರೀಚ್ ಆಗೋದಕ್ಕೆ ಲೇಟ್ ಆಗುತ್ತೆ. ನೀನೊಂದು ಕೆಲಸ ಮಾಡು, ಕೀನ ವಿಂಡೋ ಹತ್ರ ಇಟ್ಬಿಟ್ಟು ಮಲ್ಕೋ. ಓಕೆ ಕಣೆ, ಟೇಕ್ ಕೇರ್. ಸರಿ ಕಣೆ, ಬಾಯ್. ಹಲೋ. ಹೇಳು ಖುಷಿ, ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ, ಆಫೀಸಿಂದ ಈಗ ಜಸ್ಟ್ ಬಂದೆ, ತುಂಬಾ ಕೆಲಸ ಇತ್ತು, ಫುಲ್ ಟೈರ್ಡ್ ಆಗೋಗಿದ್ದೀನಿ. ನೀನ್ ಮಾಡ್ತಿದ್ಯಾ? ನಾನಂತೂ ನಿಮ್ನ ತುಂಬಾನೇ ಮಿಸ್ ಮಾಡ್ಕೊಂಡೆ. ನಾನು ನಿನ್ನ ತುಂಬಾನೇ ಮಿಸ್ ಮಾಡ್ಕೊಂಡೆ. ನಾನವತ್ ಕೇಳಿದ್ದೆ, ನಾಳೆ ನೀವು ನನ್ನ ಮೀಟ್ ಆಗಕ್ ಬರ್ತಾ ಇದ್ದೀರಾ ಅಲ್ವಾ? ಖುಷಿ ಆಗಲ್ಲ ಖುಷಿ, ಸ್ವಲ್ಪ ಕೆಲಸ ಇದೆ ಆಫೀಸಲ್ಲಿ. ಪ್ಲೀಸ್, ನಾನು ಅವತ್ತಿಂದ ಕೇಳ್ತಾ ಇದ್ದೆ, ನೀವು ಬರ್ಲೇಬೇಕು. ಒನ್ ಮೋರ್ ವೀಕ್, ನಾನು ತುಂಬಾ ಬಿಸಿ ಇದ್ದೀನಿ. ನಾನು ನಿಮ್ನ ತುಂಬಾ ದಿನದಿಂದ ನೋಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ, ನೀವು ಬರ್ಲೇಬೇಕು. ಸರಿ, ಓಕೆ, ಬರ್ತೀನಿ. ಖುಷಿನಾ? ಥ್ಯಾಂಕ್ ಯು. ಲವ್ ಯು. ಲವ್ ಯು ಟು. ನಾಳೆ ನೀವು ಬರಬೇಕಾದ್ರೆ ನಿಮ್ ಫೇವ್ರೇಟ್ ಬ್ಲೂ ಕಲರ್ ಡ್ರೆಸ್ ಹಾಕೊಂಡು ಬರ್ತೀನಿ. ಕೀನೆ ಇಟ್ಟಿಲ್ವಲ್ಲ ಇವಳು, ಏನ್ ಮಾಡೋದು? ನನ್ನ ಹತ್ರ ಒಂದ್ ಕೀ ಇದ್ದಿದ್ದು ಒಳ್ಳೇದೇ ಆಯ್ತು. ಪೂಜಾ, ಈ ಕುರ್ತಾ ಹೇಗಿದೆ? ಚೆನ್ನಾಗಿದೆ. ಈ ದುಪ್ಪಟ್ಟ ಮ್ಯಾಚ್ ಆಗ್ತಾ ಇದೆ ಅಲ್ಲ? ಮ್ಯಾಚ್ ಆಗ್ತಿದೆ, ಬಟ್ ಎಲ್ಲಿಗೆ ಹೊರಟೆ? ಜೀವನ್ ಬರ್ತಾ ಇದ್ದಾನೆ ಕಣೆ. ಹೌದಾ? ನೈಟ್ ಪೂರ್ತಿ ಜೀವನ್ ಹತ್ರ ಮಾತಾಡಿ ಇವತ್ ಬೆಂಗಳೂರಿಗೆ ಬರ್ಲೇಬೇಕಂತ ಹೇಳಿ ಹೇಗೋ ಕನ್ವಿನ್ಸ್ ಮಾಡ್ಬಿಟ್ಟೆ. ಏನು, ನಿನ್ನೆ ರಾತ್ರಿಯಿಂದ ಬೆಳಗ್ಗೆ ತನಕ ಮಾತಾಡ್ದ್ಯಾ? ಹಾ. ಲೇ, ನಿಂಗೆ ಹುಚ್ಚಿಡ್ದಿದ್ಯಾ? ನಿನ್ನೆ ರಾತ್ರಿ ನನ್ ಮುಂದೆನೆ ಮಲ್ಗಿದ್ದೆ, ನಿನ್ ಫೋನಲ್ಲಿ ಬೇರೆ ಚಾರ್ಜ್ ಇರ್ಲಿಲ್ಲ, ನಾನೇ ನಿನ್ ಫೋನ್ ನ ಚಾರ್ಜ್ ಹಾಕಿದ್ದೀನಿ. ಲೇ, ಸುಮ್ನೆ ಏನೇನೋ ಹೇಳ್ಬೇಡ, ನಾನೇ ಒಂದ್ ಜೊತೆ ನೈಟ್ ಎಲ್ಲ ಮಾತಾಡಿದೀನಿ. ಸರಿಮ್ಮ, ಕಾಲ್ ಇಷ್ಟ ತೋರಿಸು. ಇರಮ್ಮ, ತೋರಿಸ್ತೀನಿ. ಸುಮ್ನೆ ಏನೇನೋ ಹೇಳ್ತೀಯ ನೀನು. ಯಪ್ಪ,
ಸಿಕ್ತಾ? ಒಂದ್ ನಿಮಿಷ ಹುಡುಕ್ತಾ ಇದ್ದೀನಿ. ನಂಬರ್ ಸೇವ್ ಆಗಿಲ್ವಾ? ನಿನಗ್ ನಂಬರು ನೆನಪಿಲ್ವಾ ಅವಂದು? ಇಲ್ಲ ಇಲ್ಲ, ನೆನಪಿದೆ. ಸರಿ, ಅವ್ನ ಫೋಟೋನಾದ್ರೂ ಇದೆಯಾ? ಫೋಟೋ ಇಲ್ಲ ಇಲ್ಲ, ಆದ್ರೆ ನಾನು ಅವನ ಜೊತೆ ದಿನ ಮಾತಾಡ್ತಾ ಇದ್ದೀನಿ. ಖುಷಿ, ಐ ಆಮ್ ಅಬ್ಸರ್ವಿಂಗ್ ಯು. ನಿನ್ ಬಿಹೇವಿಯರ್ ಅಲ್ಲಿ ತುಂಬಾ ಚೇಂಜ್ ಆಗಿದೆ. ನೀನ್ ನೀನೇ ಅಲ್ಲ ಅನ್ನಿಸ್ತಿದೆ, ಯಾವ್ದೋ ಕಲ್ಪನೆ ಲೋಕದಲ್ಲಿ ಬದುಕ್ತಿದ್ಯಾ. ಪ್ಲೀಸ್ ಕಮ್ ಔಟ್ ಆಫ್ ಇಟ್. ಲೇನಾ, ನಾನು ಜೊತೆ ದಿನ ಮಾತಾಡ್ತಾ ಇದ್ದೀನಿ, ಇವತ್ ನಂಬರ್ ಈ ತರ ಬಂದ್ರೆ ನಾನು ಏನ್ ಮಾಡ್ಲಿ ಹೇಳು? ಇಲ್ಲಿ ನಿನ್ ಮೊಬೈಲ್ ಕೊಡು, ಒಂದ್ಸಲ ಟ್ರೈ ಮಾಡ್ತೀನಿ. ಖುಷಿ, ಸ್ಟಾಪ್ ಇಟ್. ಖುಷಿ, ನಿನ್ ಲೈಫ್ ಅಲ್ಲಿ ಯಾರೂ ಇಲ್ಲ, ನೀನ್ ಯಾರ ಹತ್ರನು ಮಾತಾಡ್ತಿಲ್ಲ, ಯಾವ್ದೋ ಇಮ್ಯಾಜಿನೇಷನ್ ನ ರಿಯಾಲಿಟಿ ಅನ್ಕೊಂಡು ಬದುಕ್ತಾ ಇದ್ಯಾ. ಪ್ಲೀಸ್ ಕಮ್ ಔಟ್ ಆಫ್ ಇಟ್. ಯೋಚನೆ ಮಾಡು, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಏನ್ ಮಾಡ್ತಾ ಇದ್ದೀರಾ? ಬೀಚ್ ಅಲ್ಲಿ ಇದೀನಿ. ಓ, ಬೀಚ್ ಅಲ್ಲಿ ಇದ್ದೀರಾ? ಹೌದು. ಯಾಕ್ ನೀವು ಯಾವಾಗ್ಲೂ ಆಫೀಸ್ ಮುಗಿಸ್ಕೊಂಡು ಬೀಚ್ ಗೆ ಕೂತ್ಕೋತೀರಾ? ನನ್ನ ಮೈಂಡ್ ಗೆ ತುಂಬಾ ಪ್ರೆಷರ್ ಅನ್ನಿಸಿದಾಗ ಯಾವಾಗ್ಲೂ ಬೀಚ್ ಅಲ್ಲಿ ಬಂದು ಕೂತ್ಕೋತೀನಿ. ಪಕ್ಕದಲ್ಲಿ ನಾನು ನಿಮ್ ಜೊತೆ ಇದ್ದಿದ್ರೆ ನಿಮ್ ಪ್ರೆಷರ್ ಇನ್ನು ಜಾಸ್ತಿ ಕಮ್ಮಿ ಆಗ್ತಾ ಇತ್ತು. ಖುಷಿ, ಎಲ್ಲಿ ಹೋಗ್ತಿದ್ಯಾ? ಖುಷಿ, ನಿನ್ ಹತ್ರನೇ ಮಾತಾಡ್ತಿರೋದು. ಏ ಖುಷಿ, ಒಂದು ವಾಟರ್ ಬಾಟ್ಲ್ ಕೊಡಿ. ಬಸ್ ಲೈಟ್ಸ್ ಕೊಡಿ.
ಜೀವನ್, ನಿಮ್ಗೆ ಹೇಳ್ದೆ ಬಂದ್ಬಿಟ್ಟೆ ಅಂತ ಕೋಪ ನನ್ನ ಮೇಲೆ. ಸಾರಿ, ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರ, ನನ್ನ ಹೆಸರು ಜೀವನ್ ಅಲ್ಲ. ಜೀವನ್, ಸುಮ್ನೆ ಕಾಮಿಡಿ ಮಾಡ್ಬಿಡ ನನ್ನ ಹತ್ರ. ನಿನ್ ಜೊತೆ ತುಂಬಾ ಮಾತಾಡೋದಿದೆ, ನಡಿ ಹೋಗೋಣ. ಕೈ ಬಿಡ್ರಿ, ನಿಮ್ಗೆ ಹೇಳೋದು ಅರ್ಥ ಆಗ್ತಿಲ್ವಾ ನಾನು ಜೀವನ್ ಅಲ್ಲ ಅಂತ? ಜೀವನ್, ನಿನ್ನ ಹುಡುಕಿ ಹುಡುಕಿ ಸುಸ್ತಾಗೋಗಿದೆ ನನಗೆ. ನೀನ್ ಸಿಕ್ಕಿರೋ ಖುಷಿಲಿದ್ದೀನಿ ನಾನು. ನಿನ್ನ ಹತ್ರ ತುಂಬಾ ಮಾತಾಡೋದಿದೆ, ನಡಿ ಹೋಗೋಣ ಬಾ. ರೇ, ನಿಮ್ಗೇನ್ ತಲೆ ಸರಿ ಇಲ್ವಾ? ನೀವ್ ಯಾರು ಅಂತಾನೆ ಗೊತ್ತಿಲ್ಲ ನಂಗೆ. ನಿಮ್ಮನ್ನ ನೋಡ್ತಿರೋದೆ ಫಸ್ಟ್ ಟೈಮ್. ಹಾಗಿದ್ರೆ ಇಡೀ ದಿನ ಫೋನ್ ಅಲ್ಲಿ ಮಾತಾಡಿದ್ದು ಲವ್ ಮಾಡಿದ್ದೆಲ್ಲ ಸುಳ್ಳ? ನೋಡಿ ಮೇಡಮ್, ನೀವ್ ಅನ್ಕೊಂಡಿರೋ ವ್ಯಕ್ತಿ ನಾನಲ್ಲ. ಸೊ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ಸಾರಿ ಪ್ರವೀಣ್. ಯಾರವಳು? ಅಯ್ಯೋ, ಯಾವ್ದೋ ಲವ್ ಫೇಲ್ಯೂರ್ ಕೇಸ್ ಅನ್ಸುತ್ತೆ. ನಡಿ ಹೋಗೋಣ. ಖುಷಿ, ನಿನ್ ಲೈಫಲ್ಲಿ ಯಾರೂ ಇಲ್ಲ, ನೀನ್ ಯಾರ ಹತ್ರನೂ ಮಾತಾಡ್ತಿಲ್ಲ. ಯಾವುದೋ ಇಮ್ಯಾಜಿನೇಷನ್ ನ ರಿಯಾಲಿಟಿ ಅನ್ಕೊಂಡು ಬದುಕ್ತಾ ಇದ್ಯಾ? ಪ್ಲೀಸ್ ಕಮ್ ಔಟ್ ಆಫ್ ಇಟ್. ಈ ಪ್ರಪಂಚದಲ್ಲಿ ಎಷ್ಟೋ ಜನ ತಾವು ಪ್ರೀತಿ ಮಾಡೋ ವ್ಯಕ್ತಿ ಹೀಗೆ ಇರಬೇಕು ಅನ್ನೋ ಕಲ್ಪನೆಯಲ್ಲಿ ಬದುಕ್ತಾ ಇರ್ತಾರೆ. ಆ ಕಲ್ಪನೆಯಲ್ಲಿ ಕಂಡ ಪ್ರೀತಿನ ಈ ಪ್ರಪಂಚದಿಂದಾನೇ ಹುಡುಕೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಕೆಲವೊಂದ್ಸಲ ಸತ್ಯ ಕಣ್ಮುಂದೆ ಇದ್ರೂ ಅದನ್ನ ಒಪ್ಕೊಳ್ಳೋದಕ್ಕೆ ತಯಾರಿರಲ್ಲ. ಈ ಭಾವನೆಯಲ್ಲಿ ಹುಟ್ಟಿದ ಪಾತ್ರನೇ ಈ ಖುಷಿ.